Sallallahu ala Muhammad sallallahu alaihi wasallam sallallahu ala Muhammad sallallahu alaihi wasallam sallallahu ala Muhammad sallallahu alaihi wasallam sallallahu ala Muhammad sallallahu alaihi wasallam. Assalamu alaikum warahmatullahi wabarakatuh. Bismillah walhamdulillah wassalatu wassalamu ala ashrafi rusulillah wa ala alihi wa sahbihi alfaizina bi ridwanillah. Illa tansuruhu faqad nasarahullahu thaniya thnain idhuma fil ghar. Muhammad Nabi sallallahu alaihi wasallam ravara hijrada bagge helta iddeve. Avaru Thawr parvatada tutta tudiyalliruva guheyallidare. Alliye atyanta dodda tyagagalannu sahisi kshameyondige avaru meleridare. 100 mandi avara maneyannu suttuvaridu kollalu teermanisi kuda avara edeyalliye ಅಲ್ಲಾಹನ ಅತ್ಯಂತ ದೊಡ್ಡ ಸಹಾಯದೊಂದಿಗೆ ನೇರ ಮದೀನಾದತ್ತ ಸಂಚರಿಸುವ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದೀಗ ಸೌರ್ ಪರ್ವತದ ಮೇಲೆ 3 ದಿನ ಅಲ್ಲಿ ಅವರು ವಾಸಿಸುತ್ತಾರೆ. ಅಲ್ಲಿಗೂ ಕೂಡ ಶತ್ರುಗಳು ಬರ್ತಾರೆ, ಆದರೆ ಆ ಒಂದು ಗುಹೆಯನ್ನು ಅವರು ನೋಡುವುದಿಲ್ಲ. ಅಲ್ಲಾಹನ ಒಂದು ಹಿಕ್ಮತ್ ತೀರ್ಮಾನಗಳನ್ನು ನೀವು ನೋಡಿ, ಎಲ್ಲ ಅಡಗುತಾಣಗಳನ್ನು ನೋಡಿ, ಆ ಗುಹೆಯನ್ನು ಕೂಡ ನೋಡಲು ಬಂದಂತಹ ಅವರು ಅದನ್ನು ಮಾತ್ರ ನೋಡುವುದಿಲ್ಲ. ಶತ್ರುಗಳ ಅನುಯಾಯಿಗಳು ಆ ಗುಹೆಯ ಬಳಿ ಹೋದಾಗ ಉಮಯ್ಯತ್ ಬಿನ್ ಖಲಫ್ ಎಂಬ ನಾಯಕ ಹೇಳ್ತಾನೆ, ಆ ಬಳಿಗೆ ನೀವು ಹೋಗಬೇಕಾದ ಅಗತ್ಯವಿಲ್ಲ, ಆ ಗುಹೆಯ ಸಮೀಪ ನೀವು ಹೋಗಬೇಡ, ಅದರ ಬಾಯಿ ಆ ಗುಹೆಯ ಬಾಯಿಯ ಸಮೀಪ ಅಲ್ಲಿ ಜೇಡರ ಬಲೆ ಇದೆ, ಪಾರಿವಾಳ ಮೊಟ್ಟೆ ಹಾಕಿದೆ. ಇನ್ನ ಫೀಹಿ ಲಅಂಕಬೂತನ್ ಅಕ್ದಮ ಮಿನ್ ಮೀಲಾದಿ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವನು ಹೇಳಿದಂತಹ ಮಾತು, ಅಲ್ಲಿ ಜೇಡರ ಬಲೆ ಇದೆ, ಜೇಡವಿದೆ, ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನಿಸುವುದಕ್ಕಿಂತ ಮೊದಲೇ ಇದ್ದಂತಹ ಜೇಡವದು, ಜೇಡರ ಬಲೆಯದು. ಆದ್ದರಿಂದ ಹಳೆಯ ಗುಹೆ, ಅದರೊಳಗೆ ಯಾರೂ ಕೂಡ ಅಡಗಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿ ಅನುಯಾಯಿಗಳನ್ನು ಅವನೇ ಹಿಂದಕ್ಕೆ ಕರೆಸುವಂತಹ ಆ ಒಂದು ಘಟನೆಯನ್ನು ಚರಿತ್ರೆಯಲ್ಲಿ ನಾವು ವಾಚಿಸ್ತಾ ಇದ್ದೇವೆ. ಇದು ಅಲ್ಲಾಹನ ಸಹಾಯ. ಎಲ್ಲ ಅಡಗುತಾಣಗಳನ್ನು ನೋಡಿದಂತಹ ಅವರು ಯಾತಕ್ಕಾಗಿ ಆ ಒಂದು ಗುಹೆಯನ್ನು ಮಾತ್ರ ನೋಡುವುದಿಲ್ಲ? ಅಲ್ಲಾಹನ ಸಹಾಯವಿದ್ದರೆ ಯಾರಿಗೂ ಏನೂ ಮಾಡಲು ಸಾಧ್ಯವಿಲ್ಲ. ಲನ್ನುಲ್ ಹಮಾಮ ವಲನ್ನುಲ್ ಅಂಕಬೂತ ಅಲ ಖೈರಿಲ್ ಬರಿಯತಿ ಲಂ ತನ್ಸುಜು ವಲಂ ತಹುಮಿ. ಉಮಾನ್ಯರಾದ ಇಮಾಮುನಲ್ ಬೂಸಿರಿ ರಲಿಯಲ್ಲಾಹು ಅನ್ಹುರವರು ಹೇಳಿದಂತೆ, ಅಲ್ಲಿದ್ದಂತಹ ಜೇಡವನ್ನು, ಅಲ್ಲಿದ್ದಂತಹ ಪಾರಿವಾಳ, ಅದೊಮ್ಮೆಯೂ ಆ ಅವರು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಪ್ರೊಟೆಕ್ಷನ್ ಮಾಡಿದ್ದಲ್ಲ, ಅದು ಯಾವಾಗಲೋ ಇದ್ದಂತಹ ಒಂದು ಹಳೆಯ ಗುಹೆ ಎಂದು ಅವರು ಭಾವಿಸಿ ಮರಳಿ ಹೋಗ್ತಾರೆ. ಇದರ ಮೂಲಕ ಅಲ್ಲಾಹನು ಸಹಾಯವನ್ನು ಮಾಡುತ್ತಾನೆ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ಅಲ್ಲಾಹನು ನೀಡುವಂತಹ ಸಹಾಯ, ವಿಕಾಯತುಲ್ಲಾಹಿ ಅಗ್ನತ್ ಅಮ್ಮುಲಾ ಅಫತಿನ್ ಮಿನದ್ ದುರೂಯಿ ವನ್ ಆಲಿಮ್ ಮಿನಲ್ ಉತುಮಿ. ಅಲ್ಲಿ ಬಾಂಬ್ ಸಹಾಯಕ್ಕಿಲ್ಲ, ಅಲ್ಲಿ ಮಿಸೈಲ್ಗಳಿಲ್ಲ, ಆಧುನಿಕವಾದ ಯಾವುದೇ ಸನ್ನಾಹಗಳಿಲ್ಲ, ಯುದ್ಧಾಯುಧಗಳಿಲ್ಲ, ಯಾವುದೂ ಇಲ್ಲದೆ ಕೇವಲ ಜೇಡರ ಬಲೆಯಿಂದ, ಒಂದು ಪಾರಿವಾಳದ ಮೊಟ್ಟೆಯಿಂದ ಸಂರಕ್ಷಿಸಲು ಅಲ್ಲಾಹನಿಗೆ ಮಾತ್ರ ಸಾಧ್ಯ. ಇದು ಅಲ್ಲಾಹನ ಸಹಾಯ. ಯಾವ ಸಹಾಯಗಳು ಅಸ್ತಮಿಸಿದರೂ ಕೂಡ ನಮ್ಮ ಜೊತೆಗೆ ಅಲ್ಲಾಹನಿದ್ದಾನೆ. ಇನ್ನಲ್ಲಾಹ ಮಾಣ. ಈ ಒಂದು ವಿಶ್ವಾಸ, ಈ ಒಂದು ತವಕ್ಕುಲ್ ನಮ್ಮ ಮನಸ್ಸಿಗೂ ಬರಬೇಕು ಎಂಬ ಪಾಠವನ್ನು ಹಿಜ್ರಾ ನಮಗೆ ನೀಡ್ತಾ ಇದೆ. ಇನ್ನು ಆ ಗುಹೆಯ ಒಳಗೆ ನಡೆದಂತಹ ಪ್ರೇಮ ಕಥೆಯನ್ನು ಕೂಡ ಹಿಜ್ರಾದೊಳಗೆ ನಾವು ವಾಚಿಸ್ತಾ ಇದ್ದೇವೆ. ಬಹುಮಾನ್ಯರಾದ ಇಮಾಮುನ ರಾಜಿ ರಲಿಯಲ್ಲಾಹು ಅನ್ಹುರವರು ತಫ್ಸೀರ್ನಲ್ಲಿ ಈ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗಿನ ಹಾವಿನ ಪ್ರೇಮ ಕಥೆಯನ್ನು ನಮಗೆ ಹೇಳಿಕೊಡ್ತಾರೆ. ಬಹುಮಾನ್ಯರಾದ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಪ್ರಥಮವಾಗಿ ಗುಹೆಯ ಒಳಗೆ ಹೋಗಿ ಎಲ್ಲ ದ್ವಾರಗಳನ್ನು ಮುಚ್ಚಿ ಒಂದು ದ್ವಾರಕ್ಕೆ ತನ್ನ ಕಾಲನ್ನಿಟ್ಟು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ತನ್ನ ಮಡಿಲಲ್ಲಿ ಮಲಗಿಸ್ತಾರೆ. ಅವರು ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಮಡಿಲಲ್ಲಿ ಮಲಗಿದ್ದಾರೆ. ಆ ಸಂದರ್ಭ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಕಾಲಿಗೆ ವಿಷವೇರಿದಂತಹ ಸರ್ಪ ಕಚ್ಚುತ್ತದೆ, ನೋವನ್ನು ಸಹಿಸಲಾಗದೆ ಅವರ ಕಣ್ಣಿನಿಂದ ಕಣ್ಣೀರು ಬರ್ತದೆ, ಅದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮುಖಕ್ಕೆ ಬೀಳ್ತದೆ. ಅಲ್ಲೂ ಕೂಡ
ಈ ಯಾತ್ರೆಯಲ್ಲಿ ದಣಿದಿದ್ದಂತಹ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ನಿದ್ರೆಗೆ ನಾನು ತೊಂದರೆ ಮಾಡುವುದಿಲ್ಲ, ಅವರ ಸ್ನೇಹವನ್ನು ನೀವು ನೋಡಿ, ಆ ನಾಯಕರೊಂದಿಗಿನ ಅವರ ಗೌರವವನ್ನು ನೀವು ನೋಡಿ. ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು ಕೂಡ ದಣಿದಿದ್ದಾರೆ, ಆದರೂ ನನ್ನ ದಣಿವು, ನನ್ನ ಬಾಯಾರಿಕೆ ಈ ನಾಯಕರ ಬಾಯಾರಿಕೆಯ ಮುಂದೆ, ದಣಿವಿನ ಮುಂದೆ ಏನೂ ಅಲ್ಲ ಎಂಬ ಸತ್ಯ ಅವರಿಗೆ ಗೊತ್ತಿದೆ. ಅವರು ನಿದ್ರೆಯಿಂದ ಎಚ್ಚರಿಸುವುದಿಲ್ಲ. ಈ ನೀರು ಬಿದ್ದಾಗ ಏನಾಯಿತು? ಕಾಲಿಗೆ ಸರ್ಪ ಕಚ್ಚಿದೆ. ಅವರ ಬಾಯಲ್ಲಿರುವ ಉಗುಳು ನೀರಿನ ಸಹಾಯದಿಂದ ಮುಜಿಜತ್ತಾಗಿ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರ ಆ ವಿಷವು ಜಾರಿ ಹೋಗ್ತದೆ. ಆಗ ಆ ದ್ವಾರದಿಂದ ಹೊರಬಂದಂತಹ ಹಾವು ಮಾತನಾಡಿದ್ದನ್ನು, ಅದರ ಪ್ರೇಮ ಮಾತನ್ನು ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುರವರು ಹೇಳಿಕೊಡ್ತಾ ಇದ್ದಾರೆ. ಆ ಹಾವು ಹೇಳಿತ್ತು ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರೊಂದಿಗೆ, ಕುಂತು ಮುಷ್ತಾಕತನ್ ಇಲೈಹಿ ಫಲಿಮ ಹಜಬ್ತನಿ ಅನ್ಹು, ಈ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕಾಣಬೇಕು ಎಂಬ ಆಸೆ. ಎಷ್ಟು ಕಾಲದಿಂದ ಆ ಆಸೆಯಲ್ಲಿ ನಾವಿದ್ದೇವೆ, ನಾನಿದ್ದೇನೆ. ಇಂದು ಅದಕ್ಕೆ ಅವಕಾಶ ಬಂದು ಸಿಕ್ಕಿದಾಗ ನನ್ನನ್ನು ನೀವು ಯಾಕೆ ಕಾಲಿಟ್ಟು ತಡೆದಿದ್ದೀರಿ? ಆದ್ದರಿಂದಲೇ ನಾನು ಕಚ್ಚಿದ್ದೇನೆ, ನಿಮ್ಮೊಂದಿಗಿರುವ ಕೋಪದಿಂದಲ್ಲ. ಈ ನಾಯಕರನ್ನು ನನಗೆ ಕಾಣಬೇಕು ಎಂಬ ಆ ದೊಡ್ಡ ಆಸೆಯಿಂದ ನನಗೆ ತಡೆ ಬಂದಾಗ ನಾನು ಕಚ್ಚಿದ್ದು ಎಂದು ಆ ಹಾವು ಅಲ್ಲಿ ಹೇಳಿತ್ತು ಎಂಬ ಆ ಗುಹೆಯೊಳಗಿನ ಪ್ರೇಮ ಕಥೆಯನ್ನು ಬಹುಮಾನ್ಯರಾದ ಇಮಾಮ್ ರಾಜಿ ರಲಿಯಲ್ಲಾಹು ಅನ್ಹುರವರು ಹೇಳಿಕೊಡ್ತಾ ಇದ್ದಾರೆ. ಇದೆಲ್ಲವೂ ಹಿಜ್ರಾದೊಳಗೆ ನಡೆಯುವಂತಹ ಸಂದೇಶಗಳು, ಘಟನೆಗಳು, ಪಾಠಗಳು. ಈ ಶತ್ರುಗಳು ನೇರ ಕಷ್ಟಪಟ್ಟು ಹರಸಾಹಸಪಟ್ಟು ಗುಹೆಯ ಸಮೀಪ ಬಂದು ಆ ಗುಹೆಯನ್ನು ನೋಡದೆ ನೇರ ಕೆಳಗಿಳಿದು ಹೋಗ್ತಾರೆ. ಅಲ್ಲಾಹು ಸುಬ್ಹಾನಹು ವ ತಆಲನ ಹಿಕ್ಮತ್. ಮೂರು ದಿನಗಳು ಕಳೆದ ಬಳಿಕ ನೇರ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರವರು, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಗುಹೆಯನ್ನು, ಪರ್ವತವನ್ನು ಇಳಿದು ಕೆಳಗೆ ಬಂದಾಗ ಅಬ್ದುಲ್ಲಾ ಇಬ್ನು ಉರೈಕಿತ್, ದಾರಿ ತೋರಿಸುವಂತಹ ಗೈಡ್ ಆಮಿರ್ ಇಬ್ನು ಫುಹೈರಾ ಇವರೆಲ್ಲರೂ ಅಲ್ಲಿ ಬಂದು ನಿಂತಿದ್ದಾರೆ. ಅವರ ಜೊತೆಗೆ ಇನ್ನು ಮದೀನಾಕ್ಕಿರುವ ಪಯಣ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮದೀನಾಕ್ಕೆ ಸಂಚರಿಸ್ತಾರೆ. ಅಲ್ಲಿ ಕದೀದ್ ಎಂಬ ಸ್ಥಳದಲ್ಲಿ ಉಮ್ಮು ಮಅಬದ್ ಎಂಬ ಮಹಿಳೆಯ ಡೇರೆಯ ಸಮೀಪ ಹೋಗ್ತಾರೆ. ಈ ಯಾತ್ರಾ ಮಧ್ಯೆ ಅವರ ಕೈಯಲ್ಲಿದ್ದಂತಹ ಆಹಾರ, ನೀರು ಅದೆಲ್ಲ ಖಾಲಿಯಾಗಿತ್ತು. ಅವರ ಕೈಯಲ್ಲಿ ಈಗ ಏನೂ ಇಲ್ಲ. ಉಮ್ಮು ಮಅಬದರೊಂದಿಗೆ ಕೇಳ್ತಾರೆ, ಆಹಾರ ಪದಾರ್ಥಗಳಿವೆಯೋ ಹಣ ಕೊಟ್ಟು ಖರೀದಿಸಲು? ಅವರು ಹೇಳ್ತಾರೆ, ನಮ್ಮ ಕೈಯಲ್ಲೇನೂ ಇಲ್ಲ. ಈ ಉಮ್ಮು ಮಅಬದ್ ಎಂಬ ವನಿತೆ ಅವರೊಬ್ಬರು ಉತ್ತಮ ಮಹಿಳೆಯಾಗಿದ್ದರು. ಯಾತ್ರಿಕರಿಗೆ, ದಾರಿಹೋಕರಿಗೆ ಸಹಾಯ ಮಾಡುವಂತಹ ರೂಢಿ ಅವರಲ್ಲಿತ್ತು. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರಿಗೆ ನೀಡಲು ಅವರ ಕೈಯಲ್ಲೇನೂ ಇಲ್ಲ. ಆ ಸಂದರ್ಭ ಉಮ್ಮು ಮಅಬದರೊಂದಿಗೆ ಕೇಳ್ತಾರೆ, ಅಲ್ಲೇ ಸಮೀಪ ಒಂದು ಆಡಿತ್ತು, ಅದು ಸೊರಗಿ ಹೋದಂತಹ ಒಂದು ಆಡು, ಅದು ಮರಿ ಹಾಕಿದಂತಹ ಆಡಲ್ಲ, ಅದರಲ್ಲಿ ಹಾಲೇನೂ ಇಲ್ಲ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಕೇಳ್ತಾರೆ, ಆ ಆಡನ್ನು ನಮಗೆ ನೀಡ್ತೀರಾ ಅಥವಾ ಅದರ ಹಾಲನ್ನು ನಾವು ಕೆರೆದು ಕುಡಿಯುತ್ತೇವೆ? ಉಮ್ಮು ಮಅಬದ್ ಹೇಳ್ತಾರೆ, ಹಾಲಿಲ್ಲದಂತಹ, ಒಣಗಿ ಹೋದಂತಹ, ಸೊರಗಿ ಹೋದಂತಹ ಆಡು, ಅದರಲ್ಲಿ ಹಾಲು ಸಿಗುವುದಾದರೆ ನೀವು ಕುಡಿಯಿರಿ ಅಂತ ಹೇಳ್ತಾರೆ. ಆ ಸಂದರ್ಭ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಹಿಜರಾದ ಪಯಣದಲ್ಲಿ ಅನೇಕ ಮುಜಿಜತ್ಗಳು ನಡೆಯುತ್ತದೆ. ಆ ಪೈಕಿ ಒಂದು ಮುಜಿಜತ್, ಅವರು ಆಡಿನ ಕೆಚ್ಚಲನ್ನು ಹಿಡಿದು ಕರೆಯುವಾಗ ಹಾಲು ಸಿಗ್ತದೆ, ಸಮೃದ್ಧವಾದ ಹಾಲು ಎಲ್ಲರಿಗೂ ನೀಡ್ತಾರೆ, ಉಮ್ಮು ಮಅಬದರಿಗೆ ನೀಡ್ತಾರೆ. ಕೊನೆಗೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹಾಲನ್ನು ಕುಡಿದು ಮತ್ತೂ ಕೂಡ ಅವರು ಕುಡಿಯುತ್ತಾರೆ. ಕೊನೆಗೆ ಅವರ ಪಾತ್ರೆಯಲ್ಲಿ ಹಾಲನ್ನು ತುಂಬಿಸಿ ಯಾತ್ರೆ ಮುಂದುವರಿಯುತ್ತದೆ. ಆ ಸಂದರ್ಭ ಉಮ್ಮು ಮಅಬದರ ಪತಿ ಅಬೂ ಮಅಬದ್ ಅಲ್ಲಿ ಬರ್ತಾರೆ. ಅವರು ಕೇಳ್ತಾರೆ, ಹಾಲು ಎಲ್ಲಿಂದ? ಸೊರಗಿ ಹೋದಂತಹ ಆಡು ಸಮೃದ್ಧವಾದ ಆಡಾಗಿ ಮಾರ್ಪಟ್ಟಿದೆ, ಇದು ಹೇಗಾಯಿತು ಎಂದು ಕೇಳಿದಾಗ ಉಮ್ಮು ಮಅಬದ್ ಹೇಳ್ತಾರೆ, ಇನ್ನಹು ಮರ್ರ ಬಿನಾ ರಜುಲುನ್ ಮುಬಾರಕ್, ಯಾರು ಅಂತ ಗೊತ್ತಿಲ್ಲ, ನಮ್ಮ ಬಳಿ ಒಬ್ಬರು ಬರಕತ್ತಿರುವಂತಹ, ಸಮೃದ್ಧಿ ಇರುವಂತಹ ಒಬ್ಬ ವ್ಯಕ್ತಿ ಹಾದು ಹೋಗಿದ್ದಾರೆ. ಅವರ ಬರಕತ್ತಿನಿಂದ ನಮ್ಮ ಆಡಿಗೆ ಸಮೃದ್ಧವಾದ ಹಾಲು ಲಭಿಸಿತು ಎಂದು ಹೇಳಿದಾಗ ಸಿಫೀಹೀಲನ ಯಾ ಉಮ್ಮ ಮಅಬದ್, ಓಂ ಉಮ್ಮು ಮಅಬದ್, ಸ್ವಂತ ಪತ್ನಿಯಲ್ಲಿ ಅವರು ಹೇಳುವುದು, ಆ ವ್ಯಕ್ತಿಯ ಬಗ್ಗೆ ನಮಗೆ ಹೇಳಿಕೊಡಬೇಕು, ಯಾರು ಅವರು, ಅವರ ವಿಶೇಷತೆಗಳನ್ನು ಹೇಳಬೇಕು. ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂದು ಉಮ್ಮು ಮಅಬದರಿಗೆ ಗೊತ್ತಿಲ್ಲ. ಬದಲು ಉಮ್ಮು ಮಅಬದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕಂಡ ಆ ಪ್ರಥಮ ನೋಟದಲ್ಲೇ ಆಕರ್ಷಣೆಗೊಳ್ತಾರೆ, ಅಥವಾ ಅವರ ವ್ಯಕ್ತಿತ್ವದಲ್ಲಿ ಅವರೊಬ್ಬ ದೊಡ್ಡ ವ್ಯಕ್ತಿ, ಉತ್ತಮ ವ್ಯಕ್ತಿ, ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿ, ಅವರ ಸದ್ಗುಣಗಳಲ್ಲಿ ಆಕರ್ಷಿತರಾಗ್ತಾರೆ. ಉಮ್ಮು ಮಅಬದ್ ಹೇಳ್ತಾರೆ, ಅವರು ಮುಖ ಸೌಂದರ್ಯವಿರುವಂತಹ ವ್ಯಕ್ತಿ, ಮುಖ ಪ್ರಕಾಶಿಸುವಂತಹ ವ್ಯಕ್ತಿ, ದೊಡ್ಡ ಮೌಲಿದನ್ನು ಓದ್ತಾರೆ. ಇಮಾಮ್ಗಳು ಅವರ ಕಿತಾಬ್ಗಳಲ್ಲಿ ಈ ಮೌಲಿದನ್ನು ಹೇಳ್ತಾರೆ,
ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಾಹ್ಯ ಸೌಂದರ್ಯವನ್ನು ಶಮಾಯಿಲನ್ನು ಉಮ್ಮು ಮಾಬದ ರಜಿಯಲ್ಲಾಹು ಅನ್ಹಾ ರವರು ಪೂರ್ಣವಾಗಿ ಹೇಳಿಕೊಡ್ತಾರೆ. ಅವರು ಅತ್ಯುತ್ತಮ ವ್ಯಕ್ತಿ, ವಸೀಮುನ್ ಜಸೀಮುನ್, ಬಹಳ ಸೌಂದರ್ಯವಿರುವ ಚಂದವಿರುವಂತಹ ವ್ಯಕ್ತಿ, ಯಾರೂ ಕೂಡ ಆಕರ್ಷಿತರಾಗ್ತಾರೆ. ಅವರು ಏನು ಹೇಳ್ತಾರೋ ಅದನ್ನು ಅನುಯಾಯಿಗಳು ಸಂಪೂರ್ಣವಾಗಿ ಸ್ವೀಕರಿಸ್ತಾರೆ, ಅನುಸರಿಸ್ತಾರೆ. ಆ ರೀತಿ ಒಬ್ಬ ದೊಡ್ಡ ನಾಯಕರವರು ಎಲ್ಲ ಸದ್ಗುಣಗಳನ್ನು ಸಮ್ಮಿಳಿತವಾದಂತಹ ವ್ಯಕ್ತಿ ಹುಲ್ವುಲ್ ಮಂತಿಕ್. ಅವರು ಉತ್ತಮ ಮಾತುಗಳನ್ನಾಡ್ತಾರೆ. ಅವರು ಎಲ್ಲ ವಿಧ ಗುಣಗಳನ್ನು ಸೌಂದರ್ಯಗಳನ್ನು ಹೇಳಿದಂತಹ ಸಂದರ್ಭ ಅಬೂ ಮಾಬದರಿಗೆ ಗೊತ್ತಾಗ್ತದೆ, ಇದು ಸಾಹಿಬು ಕುರೈಷ್, ಇದು ಮಕ್ಕಾದಲ್ಲಿ ಬಂದಂತಹ ಒಬ್ಬ ಪ್ರವಾದಿಯವರು ಅವರನ್ನು ಕಂಡು ನನಗೆ ಇಸ್ಲಾಂ ಸ್ವೀಕರಿಸಬೇಕು ಎಂದು ಹೇಳಿದಂತಹ ಉಮ್ಮು ಮಾಬದ್ ಮತ್ತು ಅಬೂ ಮಾಬದ್ ಜೊತೆ ಸೇರಿ ನಂತರ ಮದೀನಾಕ್ಕೆ ಹೋಗ್ತಾರೆ. ಅವರು ಪವಿತ್ರ ಇಸ್ಲಾಂಗೆ ಹಾದು ಬರ್ತಾರೆ. ಈ ಸಮೃದ್ಧವಾದ ಆಡಿನ ಬಗ್ಗೆ ಚರಿತ್ರೆಯು ಹೇಳ್ತದೆ. ಅದು ನಂತರ ಸೈಯದನ ಉಮರ್ ಬಿನ್ ಅಲ್ ಖತ್ತಾಬ್ ರಜಿಯಲ್ಲಾಹು ಅನ್ಹುರವರ ಕಾಲ ತನಕ ಜೀವಂತವಾಗಿತ್ತು. ಆ ಆಡನ್ನು, ಅದರ ಹಾಲನ್ನು ಅವರು ಕುಡಿಯುತ್ತಾ ಇದ್ದರು ಬೆಳಿಗ್ಗೆ ಮತ್ತು ಸಂಜೆ. ಅದರ ಹಾಲು, ಸಮೃದ್ಧವಾದ ಹಾಲು ಅವರಿಗೆ ಲಭಿಸ್ತಾ ಇತ್ತು ದೀರ್ಘಕಾಲ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮುಜಿಜತ್ನ ಪ್ರತೀಕವಾಗಿ ಈ ಆಡು ಅಲ್ಲಿ ಬದುಕುಳಿದಿತ್ತು ಎಂದು ಚರಿತ್ರೆಯು ನಮಗೆ ಹೇಳಿಕೊಡ್ತಾ ಇದೆ. ನಂತರ ಈ ಇಬ್ಬರು ಮಹಾನರು ಪವಿತ್ರ ಇಸ್ಲಾಮಿಗೆ ಹಾದು ಬರ್ತಾರೆ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮತ್ತು ಸೈಯದನ ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹುರವರು ಹಿಜ್ರಾ ಯಾತ್ರ ಮುಂದುವರಿಸ್ತಾರೆ. ಹಾಗೆ ಯಾತ್ರ ಹೋದಂತಹ ಸಂದರ್ಭದಲ್ಲಿ ದಾರಿ ಮಧ್ಯೆ ಸುರಾಕತ್ ಬಿನ್ ಮಾಲಿಕ್ರನ್ನು ಭೇಟಿಯಾಗ್ತಾರೆ, ಅಥವಾ ಸುರಾಕತ್ ಬಿನ್ ಮಾಲಿಕ್ರನ್ನು ಕಾಣ್ತದೆ. ಇಲ್ಲಿ ಶತ್ರುಗಳು ಎಲ್ಲ ಅಡಗು ತಾಣಗಳನ್ನು ಹುಡುಕಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕಾಣದಾಗ ನಿರಾಶಗೊಂಡು ಅಬೂ ಜಹಲ್ ಒಂದು ಘೋಷಣೆ ಮಾಡ್ತಾನೆ. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಯಾರು ಹುಡುಕಿ ಹಿಡಿದುಕೊಂಡು ಬರ್ತಾರೋ ಅವರಿಗೆ 100 ಒಂಟೆಗಳನ್ನು ನಾವು ನೀಡುತ್ತೇವೆ ಎಂಬ ಪಾರಿತೋಷಕವನ್ನು ಹೇಳಿದಾಗ ಆಸೆಯಲ್ಲಿ ಎಲ್ಲರೂ ಅತ್ತಿತ್ತ ಓಡ್ತಾರೆ ಖಡ್ಗವನ್ನು ಹಿಡಿದು. ಆ ಪೈಕಿ ಸುರಾಕತ್ ಬಿನ್ ಮಾಲಿಕ್ ಕೂಡ ಒಬ್ಬರು. ಅವರು ಹಾದು ಬಂದಾಗ ಒಬ್ಬ ವ್ಯಕ್ತಿ ಸಿಗ್ತಾರೆ, ಈ ದಾರಿಯಲ್ಲಿ ಯಾರಾದರೂ ಹೋಗಿದ್ದಾರೋ? ಅವರು ಹೇಳ್ತಾರೆ, ಒಂದು ಸಣ್ಣ ಸಂಘ ಹೋಗಿದೆ. ಹೌದು, ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಗಿರ್ಬೋದು ಅಂತ ಬಹಳ ಆಸೆಯೊಂದಿಗೆ ಓಡಿ ಹೋಗ್ತಾರೆ. ನೋಡುವಾಗ ಮುಂಭಾಗದಲ್ಲಿ ಸೈಯದನ ಅಬೂಬಕರ್ ಸಿದ್ದೀಕ್ ರಜಿಯಲ್ಲಾಹು ಅನ್ಹು, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಸಂಚರಿಸ್ತಾ ಇದ್ದಾರೆ. ಸುರಾಕತ್ ಬಿನ್ ಮಾಲಿಕ್ ಕೊಲ್ಲಲು ಹೋಗುವಂತಹ ವ್ಯಕ್ತಿ, ಅವರ ಕುದುರೆಯ ಕಾಲು ಭೂಮಿಯೊಳಗೆ ಹೋಗ್ತದೆ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಮುಜಿಜತ್, ಅಲ್ಲಾಹನ ಭಾಗದಿಂದ ಲಭಿಸುವಂತಹ ಸಹಾಯ, ಅವರ ಕಾಲುಗಳು, ಕುದುರೆಯ ಕಾಲು ಅದರ ಭೂಮಿಯ ಒಳಗೆ ಹೋಗ್ತದೆ. ನಂತರ ಅವರು ರಕ್ಷೆ ಹೊಂದುತ್ತಾರೆ. ನಂತರ ಕೂಡ ಅವರು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕೊಲ್ಲಲು ಖಡ್ಗ ಜಲಪಿಸ್ತಾ ಹೋಗ್ತಾರೆ. ಆ ಸಂದರ್ಭ ಪುನಃ ಅವರ ಕುದುರೆಯ ಕಾಲು ಭೂಮಿಗೆ ಹೋಗ್ತದೆ. ಇನ್ನು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೊಂದಿಗೆ ಅಲ್ ಅಮಾನ್, ರಕ್ಷೆ ಕೇಳಿ ಯಾರನ್ನು ಕೊಲ್ಲಲು ಹೋಗಿದ್ದಾರೋ ಅವರಿಂದಲೇ ರಕ್ಷಣೆಯನ್ನು ಬೇಡುತ್ತಾ, ರಕ್ಷೆ ಲಭಿಸ್ತದೆ ಅಂತ ಅವರಿಗೆ ಗೊತ್ತಿದೆ, ರಕ್ಷಣೆಯನ್ನು ಬೇಡುತ್ತಾ ಪುನಃ ಅವರಿಗೆ 100 ಒಂಟೆಯ ಆಸೆ ಬರ್ತದೆ. ಮತ್ತು ಹೋಗುವಾಗ ಸಾಧ್ಯವಾಗುವುದಿಲ್ಲ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಸಮೀಪ ತಲುಪಲು ಸಾಧ್ಯವಾಗುವುದಿಲ್ಲ. ಕೊನೆಗೆ ರಕ್ಷಣೆಯನ್ನು ಬೇಡಿ ಅವರು ಸೋಲುತ್ತಾರೆ. ಸುರಾಕತ್ ಬಿನ್ ಮಾಲಿಕ್ ಅವರು ಕೇಳ್ತಾರೆ, ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರೊಂದಿಗೆ ನಿಮಗೆ ಏನಾದರೂ ಸಹಾಯ ಬೇಕಾ? ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಯಾವ ಸಹಾಯವೂ ಬೇಡ, ಬದಲು ನಾವು ಸಿಕ್ಕಿದ ವಿವರವನ್ನು ಮಕ್ಕಾದಲ್ಲಿ ನೀವು ಹೇಳಬಾರದು ಅಂತ ಹೇಳಿ ಸುರಾಕತ್ತರಿಗೆ ಆ ನಿರ್ಭಯದ ಪತ್ರವನ್ನು ಆಮಿರ್ ಬಿನ್ ಫಹಿರಾರಿಂದ ಬರೆಯಿಸ್ತಾರೆ. ಹಾಗೆ ಸುರಾಕತ್ರೊಂದಿಗೆ ಅವರು ಅಂದು ಹೇಳಿದ ಒಂದು ಮಾತಿತ್ತು. ಸುರಾಕತ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರನ್ನು ಕೊಲ್ಲಲು ಹೋಗಿ ಕೊನೆಗೆ ಅವರಿಂದಲೇ ಸಂರಕ್ಷಣೆಯನ್ನು ಬೇಡಿದಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಕೈಫ ಬಿಕಯಾ ಸುರಾಕ ಇದಾ ಲಭಿಸ್ತ ಸಿವಾರೈ ಕಿಸ್ರ. ಓ ಸುರಾಕ, ನಿಮ್ಮ ಅವಸ್ಥೆ ಏನಾಗಿರ್ಬೋದು? ಕಿಸ್ರಾನ ಎರಡು ಬಲೆಗಳನ್ನು ನೀವು ಧರಿಸುವಂತಹ ಒಂದು ಸಂದರ್ಭ ಬಂದೆರಗಲಿಕ್ಕಿದೆ. ಆ ಸಂದರ್ಭ ಸುರಾಕತ್ತನಿಗೆ ಅಚ್ಚರಿ. ಕಿಸ್ರ ಬಿನ್ ಹುರ್ಮುಜ್, ಜಗತ್ತಿನ ಅಂದಿನ ದೊಡ್ಡ ಶಕ್ತಿಯಾಗಿದ್ದಂತಹ ಸುರಾಕತ್ರೊಂದಿಗೆ ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದ ಮಾತು, ಕಿಸ್ರ ಬಿನ್ ಹುರ್ಮುಜ್ ಅವರ ಬಲೆ ನಿಮ್ಮ ಕೈಯಲ್ಲಿ ಸಿಗುವಂತಹ ಒಂದು ಕಾಲ ಸಮಯ ಬರಲಿಕ್ಕಿದೆ. ಆ ಸಂದರ್ಭ ಸುರಾಕತ್ರಿಗೆ ಅಚ್ಚರಿ. ಕಿಸ್ರ ಬಿನ್ ಹುರ್ಮುಜ್, ಜಗತ್ತಿನ ದೊಡ್ಡ ಶಕ್ತಿಯಾಗಿದ್ದಂತಹ ಕಿಸ್ರಾನ ಬಲೆಗಳು ನನಗೆ ಹೇಗೆ ಲಭಿಸುವುದು?
ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹಿಜ್ರಾದಲ್ಲಿ ನಮಗೆ ಲಭಿಸುವಂತಹ ಪಾಠಗಳು ನೀವು ನೋಡಿ. ಅವರು ಹೇಳಿದ್ದು ಅಕ್ಷರಾರ್ಥದಲ್ಲಿ ನಂತರ ನಡೆದಿತ್ತು. ಉಮರ್ ಬಿನ್ ಅಲ್ ಖತ್ತಾಬ್ ರಜಿಯಲ್ಲಾಹು ಅನ್ಹು ರವರ ಕಾಲದಲ್ಲಿ ಸುರಾಕತ್ ಬಿನ್ ಮಾಲಿಕ್ ನಂತರ ಮಕ್ಕಾಕ್ಕೆ ಬರ್ತಾರೆ. ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಯಾರಲ್ಲೂ ಹೇಳುವುದಿಲ್ಲ, ನಾನೆಲ್ಲ ಹುಡುಕಿ ಬಂದಿದ್ದೇನೆ, ಅವರೆಲ್ಲೂ ಇಲ್ಲ ಅಂತ ಹೇಳ್ತಾರೆ. ನಂತರ ಅವರು ಇಸ್ಲಾಮಿಗೆ ಹಾದು ಬರ್ತಾರೆ. ಉಮರ್ ಬಿನ್ ಅಲ್ ಖತ್ತಾಬ್ ರಜಿಯಲ್ಲಾಹು ಅನ್ಹು ರವರ ಕಾಲದಲ್ಲಿ ಕಿಸ್ರಾ ಇಸ್ಲಾಮಿನ ಆಡಳಿತಕ್ಕೆ ಅಧೀನಕ್ಕೆ ಬಂದಾಗ ಪ್ರಥಮವಾಗಿ ಅವರ ಕಿಸ್ರಾನ ಬಲೆಗಳನ್ನು ಈ ಸುರಾಕತ್ರ ಕೈಗೆ ನೀಡಿ ಅದೇ ರೀತಿ ಅವರ ಕಿರೀಟವನ್ನು ಈ ಸುರಾಕತ್ರ ತಲೆಯಲ್ಲಿಟ್ಟು ಉಮರ್ ರಜಿಯಲ್ಲಾಹು ಅನ್ಹು ಹೇಳಿದಂತಹ ಮಾತು, ವೈರಾಬಿಯುಂ ಮಿಂ ಬನಿ ಮುದಲದ್ ವಫಿ ರಸಿಹಿ ತಾಜು ಕಿಸ್ರಾ ವಫಿ ಯದೈಹಿ ಸಿವಾರ. ಬನು ಮುದಲಜ್ನ ಸಣ್ಣ ಒಬ್ಬ ಮನುಷ್ಯರು ಸುರಾಕತ್, ಅವರ ತಲೆಯಲ್ಲಿ ಕಿಸ್ರಾನ ಕಿರೀಟವಿದೆ, ಕೈಯಲ್ಲಿ ಅವನ ಬಲೆಗಳಿವೆ, ಅದ್ಭುತವಲ್ಲವೇ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಎಷ್ಟೋ ವರ್ಷಗಳ ಮುಂಚೆ ಹೇಳಿದಂತಹ ಮಾತು ಅದು ಹಾಗೇ ನಡೆದಿತ್ತು. ಈ ಸಂದರ್ಭ ಹಿಜ್ರಾದ ವೇಳೆ ನಾವು ತಿಳಿಯಬೇಕಾದ ಸಂದೇಶ, ಎಲ್ಲ ರೀತಿಯಲ್ಲೂ ನಿರಾಶೆಯಾಗುವಂತಹ ಒಂದು ಸಂದರ್ಭ. ಅವರ ಕೈಯಲ್ಲಿ ಹಣವಿಲ್ಲ, ಜನವಿಲ್ಲ, ಜನಗಳಿಲ್ಲ, ಸ್ವಂತ ಊರಿನಿಂದ ಮದೀನಾಕ್ಕೆ ಹೋಗುವಂತಹ ಸಂದರ್ಭ, ಯಾವ ಆಡಳಿತವೂ ಯಾವ ಸ್ವಾಧೀನವೂ ಇಲ್ಲದಂತಹ ಸಂದರ್ಭ. ಕಿಸ್ರಾನ ಬಗ್ಗೆ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಾತನಾಡ್ತಾರೆ, ಅಂದರೆ ಎಲ್ಲ ರೀತಿಯ ನಿರಾಶೆಗಳು ಬರುವಂತಹ ಸಂದರ್ಭದಲ್ಲಿ ಅಲ್ಲಾಹನೊಂದಿಗಿರುವ ನಿರೀಕ್ಷೆ. ಅಲ್ಲಾಹನು ನಮ್ಮನ್ನು ಸಹಾಯ ಮಾಡ್ತಾನೆ. ಕಷ್ಟಗಳು ಬರ್ಬೋದು, ತ್ಯಾಗವನ್ನು ಸಹಿಸಬೇಕಾಗಿ ಬರ್ಬೋದು, ಇನ್ನು ಇದರ ನಂತರ ಸಂತೋಷದ ನಿಮಿಷಗಳು ನಮ್ಮ ಮುಂದೆ ಬರಲಿಕ್ಕಿದೆ. ಇನ್ನಮ ಯುವಫ ಸ್ವಾಬಿರೂನ ಅಜರಹುಂ ಬಿಗೈರಿ ಹಿಸಾಬ್. ಕ್ಷಮಿಸುವಂತಹ ವ್ಯಕ್ತಿಗಳಿಗೆ ಪ್ರತಿಫಲವನ್ನು ಅಲ್ಲಾಹನು ನೀಡ್ತಾನೆ, ಅವರಿಗೆ ದೊಡ್ಡ ಸಹಾಯವನ್ನು ನೀಡ್ತಾನೆ. ಸ್ವಲ್ಪ ಸಮಯ ಕ್ಷಮಿಸಬೇಕಾಗಬಹುದು, ತೊಂದರೆಗಳನ್ನು ಅನುಭವಿಸಬೇಕಾಗಬಹುದು, ಇಲ್ಲಿ ನಿರಪರಾಧಿಗಳಿಗೆ ನಂತರ ಸಹಾಯ ಲಭಿಸ್ತದೆ. ಯಾವ ಸಂದರ್ಭದಲ್ಲೂ ಅಪರಾಧ ಮಾಡುವಂತಹ ವ್ಯಕ್ತಿಗಳು, ಇಲ್ಲಿನ ದೊಡ್ಡಣ್ಣರು, ಹಿಂಸೆ ಮಾಡುವಂತಹ ವ್ಯಕ್ತಿಗಳು, ಅವರು ಯಾವ ಸಂದರ್ಭದಲ್ಲೂ ಎಲ್ಲ ವೇಳೆಯಲ್ಲೂ ದೊಡ್ಡಣ್ಣರಾಗಿಯೇ ಇರುವುದಿಲ್ಲ. ಇಂದು ಅವರ ಕೈಯಲ್ಲಿ ಅಧಿಕಾರ, ನಾಳೆ ನಮಗೆ ಲಭಿಸ್ಬೋದು, ನಮಗೆ ಸಹಾಯ ಲಭಿಸ್ಬೋದು. ಎಲ್ಲ ಸಹಾಯವನ್ನು ನೀಡುವವನು ಅಲ್ಲಾಹನು ಮಾತ್ರ. ಕುಲಿಲ್ಲಾಹುಮ್ಮ ಮಾಲಿಕಲ್ ಮುಲ್ಕ್ ತುತಿಲ್ ಮುಲ್ಕ ಮಂತಶಾ ವ ತನ್ಝಿಉಲ್ ಮುಲ್ಕ ಮಿಮ್ಮಂತಶಾ. ಈ ದೊಡ್ಡ ಪಾಠವನ್ನು ಹಿಜ್ರಾ ನಮಗೆ ನೀಡ್ತಾ ಇದೆ. ಕೈಯಲ್ಲಿ ಯಾವ ಸ್ವಾಧೀನಗಳು ಇಲ್ಲದಂತಹ ಸಂದರ್ಭ. ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು, ಜಗತ್ತಿನ ದೊಡ್ಡ ಶಕ್ತಿಗಳು ನನ್ನ ಕೈಯೊಳಗೆ ಬರಲಿಕ್ಕಿದೆ, ನಮ್ಮ ಅಧೀನಕ್ಕೆ ಬರಲಿಕ್ಕಿದೆ ಎಂಬ ಆ ಒಂದು ದೊಡ್ಡ ಪಾಠವನ್ನು, ನಿರೀಕ್ಷೆಯನ್ನು ಹೇಳ್ತಾ ಇದ್ದಾರೆ. ಇದರಿಂದೆಲ್ಲ ನಮಗೆ ಮನದಟ್ಟಾಗುವುದು, ಹಿಜ್ರಾ ಎಂಬುದು ದೊಡ್ಡ ಕ್ಷಮೆಯ ಪಾಠವನ್ನು ನೀಡ್ತಾ ಇದೆ. ನಾವು ಓಡಿ ಹೋಗುತ್ತಿರುವುದಲ್ಲ, ದೊಡ್ಡ ಬಲಾಢ್ಯ ಶಕ್ತಿಯೊಂದಿಗೆ, ದೊಡ್ಡ ಶಕ್ತಿಗಳೊಂದಿಗೆ ನಾವು ಮರಳಿ ಬರಲಿಕ್ಕಿದ್ದೇವೆ. ಮಕ್ಕಾ, ಅರಬ್ ಜಗತ್ತು ಎಲ್ಲವೂ ನಮ್ಮ ಕೈಯ ಅಧೀನಕ್ಕೆ ಬರಲಿಕ್ಕಿದೆ. ಈ ಸಿದ್ಧಾಂತಗಳು ಅಲ್ಲಿ ಎಲ್ಲವೂ ಪ್ರಚಾರವಾಗಲಿಕ್ಕಿದೆ. ಅದು ಹಿಂಸೆಯಿಂದಲ್ಲ, ಬಲಪ್ರಯೋಗ ಮಾಡಿಯಲ್ಲ, ಸಮಾಧಾನದಿಂದ, ಶಾಂತಿಯಿಂದ, ಸಂಯಮದಿಂದ ಈ ಒಂದು ದೊಡ್ಡ ಸಂದೇಶವನ್ನು ಜಗತ್ತಿನಾದ್ಯಂತ ತಲುಪಿಸಲು ನಮ್ಮಿಂದ ಸಾಧ್ಯವಾಗಲಿಕ್ಕಿದೆ ಎಂಬ ದೊಡ್ಡ ಸಂದೇಶವನ್ನು ಮುಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹಿಜ್ರಾದ ಮೂಲಕ ನಮಗೆ ನೀಡ್ತಾ ಇದ್ದಾರೆ. ಆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಬರಕತ್ತಿನಿಂದ ತ್ಯಾಗಪೂರ್ಣವಾದ ಕ್ಷಮೆಯ ಬದುಕನ್ನು ನಡೆಸಲು ಅಲ್ಲಾಹನು ನಮಗೆ ತೌಫೀಕ್ ನೀಡಲಿ. ನಮಗೆ ದೊಡ್ಡ ಕ್ಷಮೆಯನ್ನು, ಸಹನೆಯನ್ನು, ತಕ್ವಾವನ್ನು, ಇಜ್ಜತ್ತನ್ನು, ಹಿಮ್ಮತ್ತನ್ನು ಅಲ್ಲಾಹನು ನೀಡಿ ಅನುಗ್ರಹಿಸಲಿ. ಎಲ್ಲ ವಿಧ ಸಂಕಷ್ಟಗಳು, ಕಷ್ಟಗಳು ಎಲ್ಲವನ್ನು ಅಲ್ಲಾಹನು ಇಲ್ಲವಾಗಿಸಿ ಅವನಲ್ಲಿ ದೊಡ್ಡ ವಿಶ್ವಾಸ, ನಂಬಿಕೆ ನಮ್ಮ ಹೃದಯದಲ್ಲಿ ನೀಡಿ ಅನುಗ್ರಹಿಸಲಿ. ಆಮೀನ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತುಹು.